ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಮಹಾ. ಮೂವಿ ಸ್ಟೋರಿ ಒಳಗಡೆ ಹೋಗೋ ಮುಂಚೆ, ಸಿಂಬೋರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಅವರು ಒಂದು ಕ್ಯಾಮಿಯೋ ರೋಲ್ ಮಾಡಿದರು ಇದರಲ್ಲಿ, ಅದೆಲ್ಲ ಒಂದು ಮೂರ್ನಾಲ್ಕು ಸೀನ್ ಬರ್ತಾರೆ ಅಷ್ಟೇ, ಬಿಟ್ಟರೆ ಫಿಲಮ್ ಫುಲ್ಲು ಡಿಪೆಂಡ್ ಅಪಾನ್ ಹೀರೋಯಿನ್ ಮೇಲೇ. ಈಗ ಮೂವಿ ಸ್ಟೋರಿ ಒಳಗಡೆ ಬರೋಣ. ಮೂವಿ ಸ್ಟೋರಿ ಏನು ಅಂದರೆ, ಒಂದು ಅಮ್ಮ ಮಗಳು ಸ್ಟೋರಿ ತೋರಿಸಿದ್ದಾರೆ ಮೂವಿಯಲ್ಲಿ. ಅಚಾನಕ್ಕಾಗಿ ಅವ್ನ ಮಗಳು ಕಾಣೆ ಆಗ್ತಾಳೆ. ಯಾಕೆ ಕಾಣೆ ಆಗ್ತಾಳೆ, ಏನಾಗ್ತಾಳೆ ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ನೆಕ್ಸ್ಟ್ ಮೂವಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟ್ರು ಓಕೆ. ಸಿಂಬು ಒಂದೆರಡು ಮೂರು ಸೀನು ಬಳಸ್ತಾರೆ, ಮತ್ತು ಅದು ಒಂದು ಸ್ಟಾರ್ಟಿಂಗ್ ಎಂಟ್ರಿ ಸೀನ್ ಇದೆ ಸಿಂಬುದು. ಅಲ್ಲೊಂದು ಫೈಟಿಂಗ್ ಸೀನ್ ಇರ್ತಿರ್ತಾರೆ, ಅದೇನು ಸಂಬಂಧನೇ ಇಲ್ಲ ಆ ಫೈಟಿಂಗ್ ಸೀನ್ ಏನಕ್ಕಂತಲೇ ನನಗೆ ಅರ್ಥ ಆಗಿಲ್ಲ. ಸ್ಟಾರ್ಟಿಂಗ್ ಸುಮ್ಮನೆ ಒಂದು ಇಕ್ಕಬೇಕು ಅಂತ ಇಕ್ಕಿದ್ದಾರೆ, ಒಂಥರ ಅದು ಒಂದು ಆಶ್ ಆಗಿ ಹಾಕ್ದಂಗೆ ಆಯಿತು ಫೈಟಿಂಗ್ ಸೀನು. ಅದು ಬಿಟ್ಟರೆ ನೆಕ್ಸ್ಟ್ ಹೀರೋಯಿಂದು ಒಂದೊಂದು ಇವ್ರು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡೋದ್ರಿಂದ ಈ ಕ್ಯಾರೆಕ್ಟ್ರಿಗೆ ಸೂಟ್ ಆಗಿಲ್ಲ ಅನ್ಬೋದು. ಯಾಕಂದರೆ ಅವ್ರದ್ದು ಒಂದು ಫೈಟಿಂಗ್ ಸೀನು ಬರುತ್ತೆ, ಅದು ಒಳ್ಳೆ ನೋಡ್ತಾ ಇದ್ರೆ ನಗು ಬರ್ತಾ ಇರುತ್ತೆ ಆ ಫೈಟಿಂಗ್ ಸೀನೆಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಹೇಳ್ಬೇಕಂದ್ರೆ ಆ ಥರ ಇದೆ ಮೂವಿಯಲ್ಲಿ. ಆಮೇಲೆ ಕೆಲವೊಂದು ಸಾಂಗ್ ಇದೆ, ಆ ಸಾಂಗಲ್ಲು ಸೂಟಬಲ್ ಅಲ್ಲ. ಒಂದೊಂದು ಸಾಂಗ್ ಇದೆ ಅಮ್ಮ ಮಗಳದು, ಅದೊಂದು ಓಕೆ ರೇಂಜಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಫಿಲಮ್ ಫುಲ್ಲು ಲೈಟಾಗಿ ಒಂಚೂರು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ, ಮತ್ತೆ ಮುಂದೆ ಬರುತ್ತೆ, ಆ ಥರ ನಡೀತಾ ಇರುತ್ತೆ ಮೂವಿ. ಆಮೇಲೆ ಸ್ಟೋರಿನೂ ಅಷ್ಟು ಎಲ್ಲ ನೋಡಿರೋ ಥರನೇ, ಎಲ್ಲ ನೀವು ನೋಡಿರ್ತೀರ ಹಿಂದೆ ಅದೇ ಸೇಮ್ ಸ್ಟೋರಿ ತಗೊಂಬಂದಿದ್ದಾರೆ. ಫುಲ್ಲು ಫಿಲಮ್ ಫುಲ್ಲು ಒಂಥರ ಲೈಟಾಗಿ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ರೆ ಫಸ್ಟ್ ಹಾಫು ಸ್ವಲ್ಪ ಬೋರ್ ಹೊಡಿತಾರೆ, ಸೆಕೆಂಡ್ ಹಾಫ್ ಇನ್ನೂ ಸ್ವಲ್ಪ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೂವಿ ಒಂದು ರೇಂಜಿಗೆ ಒಂದು ಟೈಮ್ ವಾಚಬಲ್ ಥರ ನೋಡ್ಬೋದು ಅಷ್ಟೇ. ಅದು ಬಿಟ್ಟರೆ ಸ್ಟೋರಿ ಏನು ಹೇಳ್ಕೊಳ್ಳೋ ಥರ ಅಷ್ಟೊಂದೇನು ಸ್ಟೋರಿ ಏನು ಇಲ್ಲ ಮೂವಿ ಒಳಗಡೆ. ಅದೇ ಅಲ್ಲ ಸೀರಿಯಲ್ ಕಿಲ್ಲಿಂಗ್ ಥರ ತೊಗೊಂಬಂದಿರೋ, ಒಂದು ಚಿಕ್ಕ ಮಕ್ಕಳನ್ನ ಸಾಯಿಸೋ ಥರ ತೊಗೊಂಬಂದಿದ್ದಾರೆ. ಅವ್ನು ಯಾಕೆ ಸಾಯಿಸ್ತಾ ಇರ್ತಾನಂದರೆ ಅದನ್ನು ಕೇಳ್ರೆ ಸ್ಟೋರಿ ನೀವು ನಗುಂಬಿಡುತ್ತೆ, ಅದೊಂಥರ ಒಳ್ಳೆ ಉತ್ತರ ಥರ ಇದೆ ಅದು ಕೇಳ್ರೆ. ಅದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಇಕ್ಬಿಟ್ಟಿದ್ದಾರೆ, ಒಳ್ಳೆ ಮಿಕ್ಸಿ ಮಸಾಲ ಥರ ಇದೆ ಮೂವಿ, ಹೋಗಿ ನೋಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ನನ್ನ ಚಾನಲ್ನ ಲೈಕು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ. ಹಾಗೆ ಮರಿದೇನೆ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಹಂಗೆ ಈ ಮೂವಿ ಯಾರು ನೋಡಿದಿರೋ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು. ಮತ್ತೆ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.